ಇತ್ತೀಚೆಗೆ ತೆರೆ ಕಂಡಿರುವ ಬಾಲಿವುಡ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಅವರ ದಬಂಗ್ 3 ಚಿತ್ರದಲ್ಲಿ ಚಂದನವನದ ನಾಯಕ ಕಿಚ್ಚ ಸುದೀಪ್ ಖಳನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ. ಚಿತ್ರದ ನಟನೆಗೆ ಸುದೀಪ್ ಎಲ್ಲಾ ವರ್ಗದ ಪ್ರೇಕ್ಷಕರಿಂದಲೂ ಪ್ರಶಂಸೆ ಪಡೆದುಕೊಂಡಿದ್ದಾರೆ. ಆದರೆ ಸುದೀಪ್ ಮತ್ತೊಮ್ಮೆ ಖಳನಾಯಕನಾಗಿ ನಟಿಸಲಿದ್ದಾರೆ. ಈ ಬಾರಿ ತಮಿಳು ಚಿತ್ರದಲ್ಲಿ ಖಳನಾಯಕರಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಶಿಂಬು ನಾಯಕರಾಗಿ ಮಾನಡು ಎಂಬ ಚಿತ್ರ ನಿರ್ಮಿಸುತ್ತಿದ್ದೇನೆ ಎಂದು ವೆಂಕಟ್ ಪ್ರಭು 2018 ಹೇಳಿದ್ದರು. ಆದರೆ ಚಿತ್ರವನ್ನು ನಿರ್ಮಿಸುತ್ತಿದ್ದ ಸುರೇಶ್ ಕಾಮಟಿ ಹಾಗೂ ಶಿಂಬು ನಡುವಿನ ಮನಸ್ತಾಪದಿಂದ ಚಿತ್ರ ನಿರ್ಮಾಣ ಸ್ಥಗಿತಗೊಂಡಿತು. ನಾಯಕ ಶಿಂಬು ತಂದೆ ಪ್ರಸಿದ್ಧ ತಮಿಳು ನಿರ್ದೇಶಕ ಟಿ ರಾಜೇಂದರ್ ಮಧ್ಯಪ್ರವೇಶದಿಂದ ಮಾನಡು ಚಿತ್ರ ಮತ್ತೆ ಮುಂದುವರಿಸುವುದಾಗಿ ವೆಂಕಟ್ ಪ್ರಭು ತಿಳಿಸಿದ್ದಾರೆ. ಚಿತ್ರದ ಚಿತ್ರೀಕರಣ ಜನವರಿಯಲ್ಲಿ ಪ್ರಾರಂಭವಾಗಲಿದೆ ಎಂದು ನಿರ್ಮಾಪಕ ಸುರೇಶ್ ಕಾಮಟಿ ಹೇಳಿದ್ದಾರೆ. ದಬಂಗ್ 3 ಶೂಟಿಂಗ್ ಸಮಯದಲ್ಲಿಯೇ ಸುದೀಪ್ ಅವರನ್ನು ಖಳನಾಯಕನಾಗಿ ನಟಿಸಲು ಕೇಳಲಾಯಿತು ಎಂದು ನಿರ್ಮಾಪಕ ಸುರೇಶ್ ಕಾಮಟಿ ತಿಳಿಸಿದ್ದು, ಕಥೆ ಹೇಳಿದ ಕೂಡಲೇ ಸುದೀಪ್ ಈ ಚಿತ್ರದಲ್ಲಿ ಖಳನಾಯಕನಾಗಿ ನಟಿಸಲು ಒಪ್ಪಿಕೊಂಡಿದ್ದರು. ಉಳಿದ ಪಾತ್ರವರ್ಗವನ್ನು ಶೀಘ್ರದಲ್ಲಿಯೇ ಪ್ರಕಟಿಸಲಾಗುವುದು ಎಂದು ಚಿತ್ರತಂಡ ತಿಳಿಸಿದೆ. ರಾಜಮೌಳಿ ನಿರ್ದೇಶನದ ಈಗ ಚಿತ್ರದಲ್ಲಿ ಸುದೀಪ್ ಖಳನಾಯಕನಾಗಿ ನಟಿಸಿದ್ದರು. 2020 ವರ್ಷದ ಮೊದಲಾರ್ಧದಲ್ಲಿ ಹಲವು ಚಿತ್ರಗಳು ತೆರೆಗೆ ಬರಲು ಸಿದ್ಧವಾಗಿವೆ. ಅವುಗಳಲ್ಲೊಂದು ಬಹು ನಿರೀಕ್ಷಿತ ಪುನೀತ್ ರಾಜ್ಕುಮಾರ್ ಅಭಿನಯದ ಯುವರತ್ನ. ಸಂತೋಷ್ ಆನಂದ್ರಾಮ್ ನಿರ್ದೇಶನದ ಯುವರತ್ನ ಚಿತ್ರ ಪ್ರೇಮಿಗಳಲ್ಲಿ ಭಾರಿ ನಿರೀಕ್ಷೆ ಹುಟ್ಟಿಸಿದೆ. ಪುನೀತ್ ಮತ್ತು ಸಂತೋಷ್ ಜೋಡಿ ಈ ಹಿಂದೆ ರಾಜ್ಕುಮಾರ್ ಎಂಬ ಬ್ಲಾಕ್ ಬಸ್ಟರ್ ಚಿತ್ರ ನೀಡಿತ್ತು. ಚಿತ್ರತಂಡದಿಂದ ಬಂದಿರುವ ಇತ್ತೀಚಿನ ಸುದ್ದಿ ಪ್ರಕಾರ ಯುವರತ್ನ ಏಪ್ರಿಲ್ 3 ತೆರೆಗೆ ಬರುವ ನಿರೀಕ್ಷೆ ಇದೆ. ಚಿತ್ರದ ಸಂಭಾಷಣೆ ಭಾಗ ಪೂರ್ಣಗೊಂಡಿದೆ. ಹಾಡಿನ ಭಾಗದ ಚಿತ್ರೀಕರಣ ನಡೆಯುತ್ತಿದೆ. ಕಾಲೇಜು ಹಿನ್ನೆಲೆಯಲ್ಲಿ ಚಿತ್ರೀಕರಿಸಲಾಗಿರುವ ಯುವರತ್ನದಲ್ಲಿ ಪುನೀತ್ ರಾಜ್ಕುಮಾರ್ ಕಾಲೇಜು ಹುಡುಗನ ಪಾತ್ರ ನಿರ್ವಹಿಸುತ್ತಿದ್ದಾರೆ. 7 ಟೀಸರ್ ಬಿಡುಗಡೆಯಾಗಿತ್ತು. ಅದರಲ್ಲಿ ಪುನೀತ್ ರಗ್ಬಿ ಆಡುತ್ತಿದ್ದಾರೆ. ಹೊಂಬಾಳೆ ಫಿಲ್ಮ್ಸ್ ನಡಿ ತಯಾರಾಗುತ್ತಿರುವ ಯುವರತ್ನಕ್ಕೆ ಎಸ್ ತಮನ್ ಸಂಗೀತ, ವೆಂಕಟ್ ಅಂಗುರಾಜ್ ಕ್ಯಾಮರಾ ಕೈಚಳಕವಿದೆ. ಈ ಚಿತ್ರದ ಮೂಲಕ ಸವೇಶ ಎಂಬುವರು ನಾಯಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡುತ್ತಿದ್ದಾರೆ. ವಿಲನ್ ಪಾತ್ರದಲ್ಲಿ ಧನಂಜಯ್ ಮತ್ತು ವಸಿಷ್ಠ ಸಿಂಹ ಇದ್ದು ಪ್ರಕಾಶ್ ರಾಜ್, ದಿಗಂತ್ ಮತ್ತು ಸೋನುಗೌಡ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಅಶ್ವಿನಿ ನಕ್ಷತ್ರ ಬಳಿಕ ಬಿಗ್ ಬಾಸ್ ಶೋನಲ್ಲಿ ಕಾಣಿಸಿದ್ದು ಬಿಟ್ಟರೆ ನಟ ಜಯರಾಮ್ ಕಾರ್ತಿಕ್ ಕನ್ನಡ ಕಿರುತೆರೆಯಿಂದ ದೂರವೇ ಇದ್ದರು. ಇದೀಗ ಮತ್ತೆ ಕಿರುತೆರೆಗೆ ಮರಳುತ್ತಿದ್ದಾರೆ. ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ನಾಗಿಣಿಯ 2 ಭಾಗದಲ್ಲಿ ಜೆಕೆ ಪ್ರಮುಖ ಪಾತ್ರ ಮಾಡುತ್ತಿದ್ದಾರೆ. ನಾಗಿಣಿಯ ಪ್ರೇಮಿಯಾಗಿ ಜೆಕೆ ಪಾತ್ರ ಮಾಡುತ್ತಿದ್ದಾರೆ. ಆದರೆ ಪ್ರೋಮೋ ನುಡಿದರೆ ಜೆಕೆ ಪಾತ್ರ ಧಾರಾವಾಹಿಯುದ್ದಕ್ಕೂ ಇರುವುದು ಸಂಶಯವೆನಿಸುತ್ತದೆ. ಹಾಗಿದ್ದರೂ ಮತ್ತೆ ಜೆಕೆಯನ್ನು ಕಿರುತೆರೆಯಲ್ಲಿ ನೋಡಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ಕನ್ನಡದಲ್ಲಿ ರಾಜಕುಮಾರ, KGF ಸೂಪರ್ ಹಿಟ್ ಚಿತ್ರಗಳ ನಿರ್ಮಾಣ ಮಾಡಿದ ಹೆಸರಾಂತ ಚಿತ್ರ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್ ಯಶಸ್ವಿ 6 ಪೂರೈಸಿದ ಸಂಭ್ರಮದಲ್ಲಿದೆ. ಈ ಸಂಭ್ರಮವನ್ನು ನಿರ್ಮಾಪಕ ವಿಜಯ್ ಕಿರಂಗಂದೂರು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಖಾಸಗಿ ರೆಸಾರ್ಟ್ನಲ್ಲಿ ನಿರ್ಮಾಪಕ ವಿಜಯ್ ಕಿರಂಗಂದೂರು ಈ ಸಂಭ್ರಮಾಚರಣೆ ಕಾರ್ಯಕ್ರಮ ಆಯೋಜಿಸಿದ್ದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಗೂ ಯಶ್, ರಾಧಿಕಾ ಪಂಡಿತ್ ಭಾಗಿಯಾಗಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಯುವರತ್ನ ಚಿತ್ರದ ಪೋಸ್ಟರ್ ಡಿಸೈನ್ ಇರುವ ಕೇಕ್ ಕಟ್ ಮಾಡಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ಜಾಗ್ವಾರ್ ನಿಖಿಲ್ ಕುಮಾರ್ ಸ್ವಾಮಿ ಸೀತಾರಾಮ ಕಲ್ಯಾಣ ಚಿತ್ರದ ನಂತರ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಅನ್ನೋ ವಿಷಯ ಗೊತ್ತಿತ್ತು. ಅದು ಕೂಡ ಪೈಲ್ವಾನ್ ಖ್ಯಾತಿ ನಿರ್ದೇಶಕ ಕೃಷ್ಣ ಅವರ ನಿರ್ದೇಶನದಲ್ಲಿ ನಿಖಿಲ್ ನಟಿಸಲಿರುವುದು ಖಚಿತವಾಗಿತ್ತು. ಕೃಷ್ಣ ಆಕ್ಷನ್ ಕಟ್ ಹೇಳಿರುವ ಸಿನಿಮಾಗೆ ಕಥೆ ಹಾಗೂ ಚಿತ್ರಕಥೆ ಸಿದ್ಧವಾಗುತ್ತಿದೆ. ಇದರ ಗ್ಯಾಪ್ನಲ್ಲೇ ಮತ್ತೊಂದು ಚಿತ್ರಕ್ಕೆ ನಿಖಿಲ್ ಓಕೆ ಅಂದಿದ್ದಾರಂತೆ. ಅದು ಕೂಡ ಟಾಲಿವುಡ್ ನಿರ್ದೇಶಕನಿಗೆ. ತೆಲುಗಿನ ನಿರ್ದೇಶಕ ವಿಜಯ್ ಕುಮಾರ್ ಕೊಂಡ ನಿಖಿಲ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲಿದ್ದಾರಂತೆ. ಅಂದ ಹಾಗೆ ವಿಜಯ್ ಕುಮಾರ್ ಕೊಂಡ ಟಾಲಿವುಡ್ನಲ್ಲಿ ಓಕಾ ಲೈಲಾ ಕೋಸಂ ಎಂಬ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾ ತೆಲುಗಿನಲ್ಲಿ ಬರುತ್ತಾ ಅಥವಾ ಕನ್ನಡದಲ್ಲಿ ಮೂಡಿ ಬರಲಿದೆಯಾ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಟಾಲಿವುಡ್ನಲ್ಲೂ ಹೆಸರಿದ್ದು ಅವರ ಸಿನಿಮಾ ಮತ್ತೆ 2 ಭಾಷೆಗಳಲ್ಲಿ ಬಂದರೆ ಆಶ್ಚರ್ಯ ಪಡಬೇಕಿಲ್ಲ. ಸ್ಯಾಂಡಲ್ವುಡ್ ನಟ ನಿರ್ದೇಶಕ ಶ್ರೀನಿ ಹೊಸ ಸಿನಿಮಾವೊಂದನ್ನು ಕೈಗೆತ್ತಿಕೊಂಡಿದ್ದಾರೆ. ಶ್ರೀನಿವಾಸ ಕಲ್ಯಾಣ ಹಾಗೂ ಬೀರ್ಬಲ್ ಸಿನಿಮಾಗಳನ್ನು ಪರಿಚಯಿಸಿರುವ ಶ್ರೀನಿ ಇದೀಗ ಓಲ್ಡ್ ಮಾಂಗ್ ಹೆಸರಿನ ಸಿನಿಮಾ ಮಾಡಲು ಮುಂದಾಗಿದ್ದಾರೆ. ಮುಂದಿನ ವರ್ಷ ಓಲ್ಡ್ ಮಾಂಗ್ ಚಿತ್ರವನ್ನು ಸಿನಿಪ್ರಿಯರಿಗೆ ತೋರಿಸುವತ್ತ ಚಿತ್ತ ಹರಿಸಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸುತ್ತಿದ್ದಾರೆ. ಇತ್ತೀಚೆಗೆ ಓಲ್ಡ್ ಮಾಂಗ್ ಸಿನಿಮಾದ ಪೋಸ್ಟರ್ ಅನ್ನು ಚಿತ್ರತಂಡ ಬಿಡುಗಡೆ ಮಾಡಿತ್ತು. ಓಲ್ಡ್ ಮಾಂಗ್ ಸಿನಿಮಾಗೆ ಪ್ರಸನ್ನ ವಿಎಂ, ಸಂತೋಷ್ ನಂದಕುಮಾರ್ ಹಾಗೂ ಶ್ರೀನಿ ಕಥೆ ಬರೆದಿದ್ದಾರೆ.
ಪ್ರದೀಪ್ ಶರ್ಮಾ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಿಬರಲಿದೆ.